ಕನ್ನಡ ಭಾಷೆಯ ಮೂಲ ಧ್ವನಿಗಳನ್ನು ವರ್ಣಗಳು ಅಥವಾ ಅಕ್ಷರಗಳೆಂದು ಕರೆಯುತ್ತಾರೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಯನ್ನು ಕನ್ನಡ ವರ್ಣಮಾಲೆ ಎಂದು ಕರೆಯಲಾಗಿದೆ. ಕನ್ನಡ ವರ್ಣಮಾಲೆಯ ವಿಧಗಳನ್ನು ತಿಳಿದುಕೊಳ್ಳೋಣ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಗಳು. ಹ್ರಸ್ವ ಸ್ವರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಹ್ರಸ್ವ ಸ್ವರಗಳು. ಅ ಇ ಉ ರು ಎ ಓ ದೀರ್ಘ ಸ್ವರಗಳು. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ದೀರ್ಘ ಸ್ವರಗಳು. ಅ ಇ ಉ ಎ ಐ ಓ ಔ ಸಂಧ್ಯಾಕ್ಷರಗಳು ಐ ಔ. ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಗಳು, ವರ್ಗೀಯ ವ್ಯಂಜನಗಳು. ಇವುಗಳ ಉತ್ಪತ್ತಿ ಸ್ಥಾನದ ಅನುಗುಣವಾಗಿ ವರ್ಗ ಮಾಡಲಾಗಿದೆ. ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ನ ತ ಥ ಥ ಧ ನ ಪ ಫ ಫ ಭ ಮ. ಇವು ಒಟ್ಟು 25 ಇದ್ದು ಕ ವರ್ಗ ಚ ವರ್ಗ ಠ ವರ್ಗ ತ ವರ್ಗ ಪ ವರ್ಗ ಅಕ್ಷರಗಳಾಗಿ ವಿಂಗಡಿಸಲಾಗಿದೆ. ಅವರ್ಗೀಯ ವ್ಯಂಜನಗಳು ಇವುಗಳು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ವರ್ಗಗಳಲ್ಲಿ ಸೇರಿಸಲು ಸಾಧ್ಯವಾಗದೆ ಸ್ವತಂತ್ರವಾಗಿ ಇಡಲಾಗಿದೆ. ಯ ರ ಲ ವ ಶ ಶ ಸ ಹ ಳ ಇವು ಒಟ್ಟು 9 ಇದ್ದು ಅವರ್ಗೀಯ ವ್ಯಂಜನಗಳಾಗಿವೆ. ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣಗಳು ಕಡಿಮೆ ಉಸಿರನ್ನು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳು ಕ ಚ ಟ ತ ಪ ಗ ಜ ಡ ದ ಪ. ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರನ್ನು ಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳು ಖ ಛ ಠ ಥ ಫ ಘ ಛ ಢ ಧ ಭ. ಅನುನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಞ ಞ ನ ನ ಮ. ಈ ರೀತಿ ಅಕ್ಷರಗಳು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗಗಳಲ್ಲಿ ವಿಂಗಡಿಸಿ ಒಟ್ಟಾರೆಯಾಗಿ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಮತ್ತು ಅನುನಾಸಿಕಗಳೆಂದು ವಿಭಾಗ ಮಾಡಲಾಗಿದೆ. ಯೋಗ ವಾಹಗಳು ಯೋಗ ವಾಹಗಳು ಎಂದರೆ ಜೊತೆಗೂಡಿ ಹೋಗು ಎಂದರ್ಥ. ಅನುಸ್ವಾರ 10, ವಿಸರ್ಗ 20. ಇವುಗಳು ಯಾವುದಾದರೂ ಒಂದು ಸ್ವರದ ಜೊತೆ ಸೇರಿದರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುತ್ತದೆ. ಅಂ ಅಹ ಕನ್ನಡ ವರ್ಣಮಾಲೆಯ ಒಟ್ಟಾರೆ ಲೆಕ್ಕಾಚಾರ ಮಾಡೋಣ. ಸ್ವರಗಳು ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7, ಒಟ್ಟು ಸ್ವರಗಳು 13, ಯೋಗವಾಹಗಳು 2, ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9, ಒಟ್ಟಾರೆ 49 ಅಕ್ಷರಗಳು. ಸಂಯುಕ್ತಾಕ್ಷರಗಳು ವ್ಯಂಜನಕ್ಕೆ ವ್ಯಂಜನಗಳು ಸೇರಿ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಸಜಾತಿ ಸಂಯುಕ್ತಾಕ್ಷರಗಳು. ಒಂದೇ ಜಾತಿಯ ವ್ಯಂಜನಗಳು ಸೇರಿ ಉಂಟಾದ ಅಕ್ಷರಗಳು
ख घ थ य र म न विजाति संयुक्ताक्षरगळु बेरे बेरे जातिय व्यंजनगळु सेरी उंटाद अक्षरगळु क्त अप्त स्व स्त ड्ग क्ष त्र ज्ञ संयुक्ताक्षरगळन्नु ಒತ್ತಕ್ಷರಗಳೆಂದೂ ಕರೆಯುತ್ತಾರೆ.